ಗುರು ಹಿರಿಯರಲ್ಲಿ ಮೂರನೇ ಸಂದಿನ ನಮಸ್ಕಾರನ ಹೇಳುತ್ತಾ ಹೇಳುತ್ತಾ ಅದಕ್ಕೆ ಬಹಳ ಮಹಾತ್ಮವನ್ನ ಮಾತಿನಲ್ಲಿ ಹೀಗೆ ಹೇಳ್ತಾರೆ ತಮ ಹೇಳುತ್ತಾರೆ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೌದು ನುಡಿದರೆ ಮಾಣಿಕ್ಯದ ದಿವ್ಯ ಅಂತಿರಬೇಕು ಹೌದು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ನಬೇಕು कूडल संगम देव कूडल संगम देव अंत अदक्क नाव एनु नुडितु अन्नुवंत मात आ देवरिगे ओप्पिगे आगिरबेकंत हौदु एनरे ओंदु मातडि इक्कडे ओंदु मातडि अवर हेसरु तगोंडि इवर हेसरु तगोंडि इदेल्ल एदक्के बेकागित्तंत इदु हाल मत ऐति हाल चलोकानी हाल मत हम ना हलस माड्र चलो अल्ली मसर आगत अदक्क बंद बहाल मार्मिकवा नम अक्का हम नम कमिटी सर बंद सत्य मंदि नम कल अडिकेश्वर आगे गुरु सेवे दिन प्रति गुरी सारी अर्पण आवाग गुरुगौरी सोमलिंग आट माट अड़केश्वर कई हूव जारी बीलंगरमिट पाद हूव तुलिंग आव कर्मिष्ट पाद हूँ हूव तुलितव आवाग विचार अड़केश्वर नुरु सेवा तोयंत हूव यर्मिष्ट पाद तुण पाद पाद कर्दे आवे सवर हूव तक गुरुगौरी सोमलिंगन सेवा आवाग गुरुगौरी सोमलिंग कड़केश्वर दिन सवर हूव तरती सवर हूव ती ना सेवा ब्यासर आयतन अंत कूव कड़े अंत क आवाग नडकेश्वर तक इन भक्ति परीक्ष हिंग परमात्मा मुं नोडल नोड्रेंगे कड़े वे हूव वंद सवि वे हूव गुरी पदी तुंडाने अर्पण माद तुंडाने कड़ आवा गुरी सोमलिंग पाद हूव तुण मेले पाद कड़ा मर्ते लोक कलियोगदा सिद्धुड़ मुंड पादगटे आगे नोड्री हंग को आशीर्वाद गुरुगौरी सोमलिंग पाद कड़ी गुड़ी मुंद पादगटे आगे ऋंड कड़े ना पाद पल पदी पल ऋंड मेरी दीपकंब आगे मालगंब आगे आशीर्वाद मारियान गौरी सोमलिंग।
ಅದಕ್ಕ ನನ್ನಪ್ಪ ಮಾಡಿರ್ತಕ್ಕಂತ ಅಡಿಕೇಶ್ವರಾಗಿ ಮಾಡಿರ್ತಕ್ಕಂತ ಲೀಲಾ ಈಗ ಮರ್ತ್ಯ ಲೋಕದಾಗ ಅಮೋಘ ಸಿದ್ಧ ಆಯ್ತು. ಅಮೋಘ ಸಿದ್ಧಗ ನಾಲ್ಕು ಮಂದಿ ವರವಿನ ಮಕ್ಕಳು ಅವತಾರ ಅವನು ಸಿದ್ಧ ದೇವೇಂದ್ರ ಬಿರಿಯಾನಿ ಸಿದ್ಧ ಆಚಾರ್ಯಗಳು ಸುಮನ ಮತ್ಯ ನಾಲ್ಕು ಮಂದಿಗೆ ಇಪ್ಪತ್ತೊಂದು ಮಂದಿ ಧರ್ಮರು ಶಾಂತಿ ಕಾಪಾಡು. ಹೌದು ನಾಲ್ಕು ಮಂದಿಗೆ ಇಪ್ಪತ್ತೊಂದು ಮಂದಿ ಧರ್ಮರು, ಇಪ್ಪತ್ತೊಂದು ಮಂದಿಗೆ ನೂರ ಒಂದು ಮಂದಿ, ನೂರ ಒಂದು ಮಂದಿಗೆ ಸಾವಿರದ ಏಳ್ನೂರು ಮಂದಿ ಸಿದ್ಧರು. ನನ್ನ ಅಮೋಘ ಸಿದ್ಧನ ಸಂತತಿ ಒಳಗ ಅಡಿಕೇಶ್ವರ ಮಾಡಿರ್ತಕ್ಕಂತ ಭಕ್ತಿದಿಂದ ಗುಡಿ ಮುಂದೆ ಪಾದಗಟ್ಟೆನು ಹಾಗೆ ಐತಿ. ಗುಡಿ ಮುಂದೆ ಮಾನಗಮ್ಮ ದೀಪಕಮ್ಮನು ಐತಿ, ರುಂಡ ಪಲ್ಲಕ್ಕೆಲ್ಲ ಐತಿ, ಗದಿಗೆ ಮೇಲೂ ಐತಿ. ನಮ್ಮ ಸಂತತಿ ಹಿಂಗ ಸಾಗಿ ಬಂದೈತಿ. ಹೌದಿಲ್ರಿ? ಹೌದಪ್ಪ. ಸುಮಿತ್ರ ಅಕ್ಕ ಒಂದು ಮಾತು ನಾವು ಹೇಳಿದೆವು, ನಿಮ್ಮ ಮತ್ತೆ ಮನೆ ಒಳಗ ಮೂಲ ಮುತ್ತಾಯಿ ಮಲಗೊಂಡು ಹಿಡಿದ್ರು ಯಾವಾಗ ಸಿದ್ಧ ಆಯ್ತು. ಯಾವ ಆದಿಗೊಂಡಾಯ್ತು, ಪದಮಗೊಂಡಾಯ್ತು, ಬೀರಲಿಂಗ ಆಯ್ತು, ಮಾಲಿಂಗರಾಯ ಆಯ್ತು, ನಿಮ್ಮ ಒಳಗ ಕುರಿ ಕಾಕೊತ ಬಂದಾರ. ಮತ್ತೆ ನೀವು ಮಾತಾಡದ್ ಬಿಟ್ಟು ನಮಗೆ ಕೊಟ್ಟಿರಂದ ಮ್ಯಾಲ ನಾವು ಮಾತಾಡ್ತೇವ ಅಂದ ಮಾತಾಡಿದಾಗ ಒಂದ್ ಮಾತು ಹೇಳಿದ್ರ ಅವರು, ನೀವು ಕುರಿ ಕಾಯಂಗಿಲ್ಲತ್ತೀರಿ, ಮತ್ತೆ ನಿಮ್ಮ ಕಾಂಬಲಿ ಎಲ್ಲಿಂದ ಬಂತು ಅಂತ ಕೇಳ್ತಾರ. ಹೌದು, ಈ ದಯ ವಿಚಾರ ಮಾಡುವಂತ ಮಾತೈತಿ, ಈ ಕಮಿಟಿ ಅವ್ರ ವಿಚಾರ ಮಾಡುವಂತ ಮಾತೈತಿದು. ಹೌದಿಲ್ಲ? ಹೌದು. ನಮಗ ಕಂಬಳಿ ಹೆಂಗ ಬತ್ತ ನನ್ನಪ್ಪ ಯೋಗಿನ ನಮ್ಮ ವಚ್ಚಿದ್ದ ಕಂಬಳಿ ಹೆಂಗ ತಂದನಪ್ಪ ಅಂತ ಕೇಳಿದ್ರ, ಕೈಲಾಸದೊಳಗೆ ಕಂಬಳಿ ತಯಾರಾಗೈತಿ. ಹೌದು. ಯಾ ಕುರಿ ಉಣ್ಣಿಲೇ ಆಗಿಲ್ಲ, ಮೂರು ಮಂದಿ ರುಚಿ ರೋಮದಿಂದ ಕಂಬಳಿ ತಯಾರಾಯ್ತು. ಇದು ಕೈಲಾಸದೊಳಗ ಒಂದೊಂದು ರುಚಿ ರೋಮದಿಂದ ಒಂದೊಂದು ಕಂಬಳಿ ತಯಾರು ಮಾಡಿದ್ರು. ಅದೇ ಹೋಮದ ಕಂಬಳಿ ಪರಮಾತ್ಮ ತಯಾರು ಮಾಡಿ ಪರಮಾತ್ಮ ಒಂದು ಏಳು ಕೊಟ್ಟ. ಸ್ವಲ್ಪ ಕಡಿಮೆ ಮಾಡಿಲ್ಲ, ಬಿಟ್ಟು ಬಿಟ್ಟು ಮಾತಾಡೋದಂದ್ರೆ ನಾವೇ ನಂಬಂತ್ರಿ. ಜಾಗೃತಿ ಕಾಪಾಡ್ರಿ. ಅದಕ್ಕೆ ನಾನು ಗುರ್ತಿ ಇರ್ಲಂತ ಪರಮಾತ್ಮ ಒಂದು ಎರಡು ಕೊಟ್ಟ, ವಿಷ್ಣು ದೇವರು ಮತ್ತೊಂದು ಎರಡು ಕೊಟ್ಟ, ಬ್ರಹ್ಮ ದೇವರು ಮತ್ತೊಂದು ಎರಡು ಕೊಟ್ಟ, ಮೂರು ಮಂದಿ ಮೂರು ಎರಡು ಕೊಟ್ಟರು ಗುರ್ತು ಇರ್ಲತ್ತೇಳಿ. ತಾಯಿ ದೇವರು ಪರ್ವತ ದೇವಿ ಒಂದು ನಂದೊಂದು ಗುರ್ತು ಇರ್ಲಿತ್ತ ಮುತ್ಯಾದಿ ಕೊಟ್ಟರು. ಮೂರು ಎರಡು ಮುತ್ಯಾದಿ ಹೋಮದ ಕಂಬಲಿ ಪರಮಾತ್ಮನದಲ್ಲಿ ತಯಾರಾಯಿತು. ತಯಾರಾಗಿ ಪರಮಾತ್ಮ ಅಮೋಘ ಚಿಂತನೆ ಎದುರಿಗೆ ಮುಂದೆ ನಿಲ್ಸಿಕೊಂಡ ಹೋದ ಕಾಜಿನ ಕಂಬದಾಗ ಕೈಲಾಸವಾದ ಕಂಬಲಿ ಇತ್ತ. ಹೌದು, ಅವಾಗ ಕಂಬಳಿ ಇಟ್ಟ ಅಮೋಘ ಚಿಂತ ಮುಂದೆ ನೋಡ್ಕೊತ ನಿಂತಿದ್ದ. ಕಂಬಳಿ ಇಟ್ಟ ಏಳು ಸರಿಕಿನ ಉಕ್ಕಿನ ಕೀಲಿ ಅದಕ್ಕೆ ಹಾಕಿ ಬಿಟ್ಟಿದ್ದ ಪರಮಾತ್ಮ ಬಾಗಿಲಿಗೆ. ಬಾಗಿಲಿಗೆ ಹೌದು ಇನ್ನು ನೋಡ್ಕೊತ.